ಜಿಂದಲ್ ಹಗರಣವನ್ನು ಮುಚ್ಚಿಡಲು ದರ್ಶನ್ ಪ್ರಕರಣವನ್ನು ಬೆಳಕಿಗೆ ತಂತ ಸರ್ಕಾರ ವೀಕ್ಷಕರೇ ಇತ್ತೀಚೆಗೆ ಮೀಡಿಯಾದಲ್ಲಿ ಬರ್ತಾರಂತ ಸುದ್ದಿ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವೈಭೋಗದ ವೈಭವದ ಫೆಸಿಲಿಟಿನ ಕೊಡಲಾಗಿದೆ ಒಬ್ಬ ಕೈದಿಗೆ ಇದನ್ನೆಲ್ಲ ಕೊಡಬಾರ್ದಿತ್ತು ಅದಕ್ಕೆ ಸಂಬಂಧ ಪಟ್ಟಂತ ಫೋಟೋಗಳನ್ನೆಲ್ಲ ಲೀಕ್ ಆಗಿದೆ ಅವ್ರ ಮೇಲೆ ಕ್ರಮ ತಗೊಳ್ಳಲಾಗ್ತಿದೆ ಈ ಪ್ರಕರಣದ ಹಿನ್ನೆಲೆಯಾಗಿ ನಟ ದರ್ಶನ್ ಅವ್ರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಅಂತೆಲ್ಲ ನಾವು ನ್ಯೂಸ್ ನೋಡ್ತಾ ಇದೀವಿ ನಟ ದರ್ಶನ್ ಅವರಿಗೆ ಈ ಫೆಸಿಲಿಟಿ ಎರಡು ತಿಂಗಳಿಂದನೂ ಇತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು ಹಣ ಇದ್ದವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಜೈಲಿನಲ್ಲಿ ಕಾಮನ್ನೇ ಅದು ತಪ್ಪು ಅನ್ನೋ ಉಪಕರಣ ಆದ್ರೆ ಇಷ್ಟು ದಿನ ಸುಮ್ಮನಿದ್ದಂತ ಸರ್ಕಾರ ಇದ್ದಕ್ಕಿದ್ದಂತೆ ದರ್ಶನ್ ಪ್ರಕರಣ ಬೆಳಕಿಗೆ ತಂದಿದ್ದ ಯಾಕೆ ಅನ್ನೋ ಅನುಮಾನ ಜನತೆಗೆ ಕಾಡ್ತಿದೆ ದರ್ಶನ್ ಅವರ ಜೈಲಿನ ವೈಭೋಗದ ಜೀವನ ಬೆಳಕಿಗೆ ಬರಕ್ಕಿಂತ ಮುಂಚೆ ಜಿಂದಾಲ್ ಫ್ಯಾಕ್ಟ್ರಿ ಹಗರಣ ಮೀಡಿಯಾದಲ್ಲಿ ಬರ್ತಾ ಇತ್ತು ಈ ವಿಷಯ ಏನಪ್ಪ ಅಂದ್ರೆ ಜಿಂದಲ್ ಫ್ಯಾಕ್ಟ್ರಿ ಆಗೋಣ ಹೊಸದೇನು ಅಲ್ಲ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ನಾನು ಜಿಂದಲ್ ಫ್ಯಾಕ್ಟ್ರಿಗೆ ಮೂರುವರೆ ಸಾವಿರ ಎಕರೆ ಜಮೀನನ್ನ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವರು ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು ನೆಕ್ಸ್ಟ್ ಯಡಿಯೂರಪ್ಪ ಅವರು ಸಿಎಂ ಆದ್ರು ವಿರೋಧ ಮಾಡ್ತಿದ್ದಂತ ಅವರು ತಕ್ಷಣ ತಮ್ಮ ಪ್ಲೇಟ್ ನ ಬದಲಾಯಿಸಿ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆನ ನಾವು ಕೊಡ್ತಾ ಇದೀವಿ ಜಿಂದಲ್ ಫ್ಯಾಕ್ಟ್ರಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತಂದ್ರು ಅದೇನ್ ಒಳ್ಳೇದಾಗುತ್ತೆ ಯಾರ್ಗ್ ಒಳ್ಳೇದಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಈಗ ಸಿ ಎಂ ಆಗಿರುವಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಬಹಳ ಹೋರಾಟ ಮಾಡಿದ್ರು ಅಲ್ಲ ನೀವ್ ಏನ್ ಅನ್ಕೊಂಡಿದ್ರ ಜಿಂದಲ್ ಫ್ಯಾಕ್ಟ್ರಿಗೆ ಮೊದಲು ಸಾವಿರ ಎಕರೆ ಜಮೀನ ಕೊಟ್ಟಿದೆ ಅದ್ರ ಅವರು ನಾನೂರ ಐವತ್ತು ಎಕರೆ ಅಷ್ಟನ್ನ ಬಳಸ್ಕೊಂಡಿದ್ದಾರೆ ಮಿಕ್ಕ ಮೂರ್ ಸಾವಿರ ಎಕರೆ ಅಷ್ಟು ಜಮೀನು ಇನ್ನು ಖಾಲಿ ಬಿದ್ದಿದೆ ಇರೋ ಜಮೀನ್ ಇನ್ನು ಬಳಸಿಲ್ಲ ಅಂತ ಮತ್ತೆ ಮೂರುವ ಎಕರೆ ಯಾಕೆ ಕೊಡ್ತೀರಾ ಅಂತ ಸಿದ್ದರಾಮಯ್ಯ ಅವರು ಹೋರಾಟ ಮಾಡಿದ್ರು ಅದಕ್ಕೆ ಯಡಿಯೂರಪ್ಪನವರು ಇಲ್ಲ ಇಲ್ಲ ಕುಮಾರಸ್ವಾಮಿ ಅವರವರಿಗೆ ತೊಂಬತ್ ಸಾವಿರ ರೂಪಾಯಿ ಎಕರೆ ಹಂಗೆ ಕೊಟ್ಬಿಡ್ತಿದ್ರು ನಾವು ಅದನ್ನ ತಡೆದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಎಕರೆ ಹಂಗೆ ಕೊಡ್ತಾ ಇದೀವಿ ಎಷ್ಟು ಉಳಿತಾಯ ಮಾಡಿದಿವಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಒಂದ್ ಸಣ್ಣ ಸೈಟ್ ಕೂಡ ಬರಲ್ಲ ಅಂತ ನಲ್ವತ್ತು ಗುಂಟೆ ಜಾಗ ಅಂದ್ರೆ ಒಂದ್ ಎಕರೆ ಅದ್ ಕೊಡಲಾಗುತ್ತೆ ಅದು ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಜಮೀನ ಅದ್ರ ಬದಲು ರೈತರಿಗೆ ಕೊಡಿ ಒಬ್ಬೊಬ್ರು ಐದೈದು ಎಕರೆ ಜಮೀನು ತಗೊಂಡು ಉಳುಮೆ ನರ ಮಾಡ್ತಾರೆ ದೇಶಕ್ಕೆ ಅನ್ನದ ಸಮಸ್ಯೆ ತಪ್ಪುತ್ತೆ ಬೆಳೆಗಳನ್ನ ಬೆಳೆಯಲಾಗತ್ತೆ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಸರಿ ಅದನ್ನ ನಾವು ನಾವ ಎಲ್ಲರೂ ಒಪ್ಕೊಂಡ್ವಿ ಆದ್ರೆ ಕಳೆದ ವಾರ ಇನ್ನೊಂದ್ ಸುದ್ದಿ ಬಂತು ಕಾಂಗ್ರೆಸ್ ಸರ್ಕಾರ ಜಿಂದಾಲ್ ಫ್ಯಾಕ್ಟ್ರಿಗೆ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಭೂಮಿನ ಕೊಡಕ್ ಒಪ್ಕೊಂಡಿದೆ ಅಂತ ಅದು ಎಷ್ಟಕ್ಕೆ ಲಕ್ಷದ ಮೂವತ್ತೈದು ಸಾವಿರ ಹಂಗೆ ಜೆ ಡಿ ಎಸ್ನವರು ತೊಂಬತ್ ಸಾವಿರ ರೂಪಾಯಿ ಎಕರೆ ಬಿಜೆಪಿಯವರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಎಕರೆ ಇನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದಿಂದ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಎಕರೆ ಹಂಗೆ ಇವರ ಲೆಕ್ಕಾಚಾರದಲ್ಲಿ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿನ ಜಿಂದಾಲ್ ಫ್ಯಾಕ್ಟ್ರಿ ಅವರಿಗೆ ಕೇವಲ ಇಪ್ಪತ್ತು ಕೋಟಿ ರೂಪಾಯಿ ಹಣಕ್ಕೆ ಸರ್ಕಾರ ಮಾಡ್ತಿದೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ದೊಡ್ಡ ಗೋಲ್ಮಾಲ್ ಅಂತ ಕಳೆದ ತಿಂಗಳು ಇದೇ ಸಿ ಎಮ್ ಸಿದ್ದರಾಮಯ್ಯ ಅವರದು ಮೂಢ ಹಗರಣ ಆಗಿತ್ತು ಸಿದ್ದರಾಮಯ್ಯವರು ಅವಾಗ ಹೇಳಿದ್ರು ನಾನು ಮೂರು ಎಕರೆ ಜಮೀನ ಮೂಡಾಗಿ ಬಿಟ್ಕೊಟ್ಟಿದ್ದೀನಿ ಅದ್ರ ಬದಲು ನನ್ನ ಸೈಟ್ಗಳನ್ನ ಕೊಟ್ಟಿದ್ದು ನಂಗೆ ದೊಡ್ಡ ದೊಡ್ಡ ಸೈಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾರು ರೊಟ್ಟವ್ರೆ ನನಗೆ ಸೈಟೇ ಬೇಕಾಗಿಲ್ಲ ನನ್ನ ಮೂರ್ ಎಕರೆ ಜಮೀನಿಗೆ ಬದಲಾಗಿ ಸರ್ಕಾರ ಅರವತ್ನಾಕ್ ಕೋಟಿ ರೂಪಾಯಿನ ಕೊಡ್ಬೇಕು ಅಂತ ಸಿದ್ದರಾಮಯ್ಯ ಅವರು ಗುಡುಗಾಡಿದ್ರು ಸರಿ ಅವ್ರ ಭೂಮಿ ಬೆಲೆ ಇತ್ತು ಮೂರ್ ಎಕರೆಗೆ ಅರವತ್ನಾಕ್ ಕೋಟಿ ರೂಪಾಯಿ ಒಪ್ಕೊಳ್ಳವ ಅದೇ ಬಡ ರೈತರ ಜಮೀನುಗಳು ಸರ್ಕಾರದ ಜಮೀನ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಭೂಮಿನ ಕೇವಲ ಇಪ್ಪತ್ತು ಕೋಟಿಗೆ ಪರಾಭಾರ ಮಾಡಕ್ಕೆ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಮನ್ಸ್ ಬಂತು ತಮ್ಮದು ಕೇವಲ ಮೂರ್ ಎಕರೆ ಭೂಮಿಗೆ ಅರವತ್ನಾಕ್ ಕೋಟಿ ರೂಪಾಯಿ ಬೆಲೆ ಬಳತ್ತೆ ಅದೇ ಸರ್ಕಾರದ ಭೂಮಿ ಇದ್ರೆ ಕೇವಲ ಒಂದ್ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಎಕರೆ ಬೆಲೆ ಈ ಪ್ರಶ್ನೆ ಕರ್ನಾಟಕದಲ್ಲಿ ಜನರ ಮನಸ್ಸಿನಲ್ಲಿ ಬುಗಿಲೇಳ್ತಾ ಎಲ್ಲಾ ಮೀಡಿಯಾದಲ್ಲೂ ನ್ಯೂಸ್ ಬರ್ತಿತ್ತು ಓ ಇದಕ್ಕೆ ಏನೋ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ಜನಗಳೆಲ್ಲ ವೀಕ್ಷಿಸುತ್ತಿದ್ದಂತ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಈ ಸುದ್ದಿನೇ ಮರೆಯಾಗಿದೆ ದರ್ಶನ್ ಅವರು ಸಿಗರೇಟ್ಸ್ ಎತ್ತಿದ್ದು ಅವ್ರಿಗೆ ಅದ್ದೂರಿ ಫೆಸಿಲಿಟಿ ಕೊಟ್ಟಿದ್ದು ಆ ನ್ಯೂಸ್ನ ಮುನ್ನಲೆ ತಂದಿದ್ದಾರೆ ಬೆಳಗ್ಗೆ ಹಾಕ್ಲಿ ಸಂಜೆ ಹಾಕ್ಲಿ ದರ್ಶನ್ ಅವ್ರದೇ ನಿವಸ್ ಬರ್ತಾ ಇದೆ ಅವ್ರದ್ದು ಬರ್ಲಿ ಒಬ್ಬ ಕೈದಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೂಡ ತಪ್ಪು ನಾವು ಒಪ್ಕೋತೀವಿ ಹಾಗಂತ ಇದ್ರ ಮರೇಲಿ ಸರ್ಕಾರ ಮಾಡ್ತಾರಂತ ತಪ್ಪುಗಳನ್ನ ಮೀಡಿಯಾದವ್ರು ತೋರಿಸ್ತಿಲ್ಲ ಅಂದ್ರೆ ಸರ್ಕಾರ ಇಡೀ ರಾಜ್ಯನ ಖಾಸಗಿ ಕಂಪನಿಯವ್ರಿಗೆ ಮಾರಿ ಜನರನ್ನೆಲ್ಲ ಬೀದಿಗೆ ತಳ್ಳುತ್ತೆ ಏಳ್ಕಳಕ್ಕೆ ಕರ್ನಾಟಕದಲ್ಲಿ ಮೂರು ಮುಖ್ಯವಾದ ಪಕ್ಷಗಳಿವೆ ಮೂರು ಪಕ್ಷಗಳ ನಿಲುವು ಅಧಿಕಾರದಲ್ಲಿ ಇದ್ದಾಗ ಒಂಥರ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒಂಥರ ಈ ತರ ಬದಲಾಗ್ತಿದೆ ಜನತೆ ಇನ್ನಾದ್ರೂ ಎಚ್ಚಿತ್ತು ರಾಜ್ಯನ ದರೋಡೆ ಮಾಡ್ತಿರೋ ಮೂರು ರಾಜಕೀಯ ಪಕ್ಷಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಸರ್ಕಾರದ ಆಸ್ತಿ ಜನತೆಯ ಆಸ್ತಿ ಅದನ್ನ ಕಳ್ಳಕಾಕರ ಪಾಲಾಗಲು ಬಿಡಬಾರ್ದು ಎಲ್ಲರೂ ಎಚ್ಚೆತ್ತು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದೀವಿ